ದೇಶದ ಕೆಲವು ರಾಜ್ಯಗಳಲ್ಲಿ ಹೆಚ್ಚುತ್ತಿರುವ ಕೊರೋನಾ ಹಿನ್ನೆಲೆಯಲ್ಲಿ ನಾಲ್ಕನೇ ಅಲೆ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಹಿರಿಯ ಆರೋಗ್ಯ ಅಧಿಕಾರಿಗಳಿಗೆ ಬಿಬಿಎಂಪಿ ಹೊಸ ಟಾಸ್ಕ್ ಅನ್ನು ನೀಡಿದೆ ಏನು ಮಾಲ್ ಹೋಟೆಲ್ ಚಿತ್ರಮಂದಿರಗಳ ಮೇಲೆ ಹೆಚ್ಚಿನ ನಿಗಾ ವಹಿಸೋದಕ್ಕೆ ಹೇಳಿದೆ ಹಾಗೆ ಮಾಸ್ಕ್ ಧರಿಸೋದು ಸಾಮಾಜಿಕ ಅಂತರವನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಡೋಸ್ ಕವರೇಜ್ ಮತ್ತು ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆಯೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಬೇಕು ಇನ್ನು ಪಾಲಿಕೆಯ ವಿಶೇಷ ಆಯುಕ್ತರ ತ್ರಿಲೋಕ್ ಚಂದ್ರರಿಂದ ಈ ಸೂಚನೆ ಕೂಡ ಬಂದಿದೆ ಏನು ಮಾಲ್ ಹೋಟೆಲ್ ಚಿತ್ರಮಂದಿರಗಳಿಗೆ ಹೋದವರು ಎರಡು ಡೋಸ್ ಕಡ್ಡಾಯವಾಗಿ ವ್ಯಾಕ್ಸಿನ್ ಪಡೆದುಕೊಂಡಿರಲೇಬೇಕು ಅಂತ ಇದೀಗ ಸೂಚನೆ ಕೂಡ ನೀಡಲಾಗಿದೆ ಹಿರಿಯ ಆರೋಗ್ಯ ಅಧಿಕಾರಿಗಳಿಗೆ ಇದೀಗ ಬಿಬಿಎಂಪಿ ಹೊಸ ಟಾಸ್ಕ್ ಅನ್ನು ನೀಡಿರೋದು ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಹಾಗೆ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಲೇಬೇಕು ಇನ್ನು ಡೋಸ್ ಕವರೇಜ್ ಹಾಗೆ ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆಯೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಪಾಲಿಕೆಯ ವಿಶೇಷ ಆಯುಕ್ತ ತ್ರಿಲೋಕ್ ಚಂದ್ರ ಸೂಚನೆ ಕೂಡ ನೀಡಿದ್ದಾರೆ ಇನ್ನು ಖಾಸಗಿ ಆಸ್ಪತ್ರೆ ಪ್ರತಿನಿಧಿಗಳು ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಹಾಗೆ ಅನೇಕ ಪ್ರಮುಖ ಖಾಸಗಿ ಆಸ್ಪತ್ರೆಗಳು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಹಾಗೆ ವರ್ತಕರ ಸಂಘಗಳು ಮಾಲ್ಗಳು ಹೋಟೆಲ್ ಚಿತ್ರಮಂದಿರಗಳು ಹಾಗೆ ಇತರೆ ವಾಣಿಜ್ಯ ಸಂಸ್ಥೆಗಳಿಗೆ ಎಚ್ಚರವಿರಲು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಖಾಸಗಿ ಆಸ್ಪತ್ರೆಗಳು ಹಾಗೆ ನರ್ಸಿಂಗ್ ಹೋಮ್ಗಳಿಗೆ ಸೂಚನೆಯನ್ನ ಇದೀಗ ತ್ರಿಲೋಕ್ ಚಂದ್ರ ನೀಡಿದ್ದಾರೆ ಏನು ಕೊರೋನಾ ನಾಲ್ಕನೇ ಅಲೆ ಬಂದೇ ಬಿಡ್ತು ಅದು ಹೆಚ್ಚಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಹೆಚ್ಚಾಗಿ ಹರಡ್ತಾ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಈ ಕೊರೋನಾವನ್ನ ತಡೆಗಟ್ಟೋದಕ್ಕೆ ಸಕಲ ರೀತಿಯಾದಂತಹ ಪ್ಲಾನ್ಗಳು ಕೂಡ ಬಿಬಿಎಂಪಿ ಮಾಡಿಕೊಂಡಿದೆ ಇನ್ನು ಮುಂದೆ ಏನು ಥಿಯೇಟರ್ಗಳಿಗೆ ಹೋಟೆಲ್ಗಳಿಗೆ ಹೋಗಬೇಕಾದ್ರೆ ಕಡ್ಡಾಯವಾಗಿ ಎರಡು ಡೋಸ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿರಲೇಬೇಕು ಹೀಗಾಗಿ ಸೂಚನೆ ಕೂಡ ನೀಡಿದೆ ಬಿಬಿಎಂಪಿ ಇನ್ನು ಹಾಗೆ ಹೋಟೆಲ್ಗಳು ಹಾಗೆ ಇನ್ನು ರೆಸ್ಟೋರೆಂಟ್ಗಳಿಗೆ ಹಾಗೆ ಸಿನಿಮಾ ಹಾಲ್ಗಳು ಇನ್ನು ಮಾಲ್ಗಳಿಗೆ ಏನಾದರೂ ಹೋದರೆ ಕಡ್ಡಾಯವಾಗಿ ಎರಡು ಡೋಸ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿರಲೇಬೇಕು ಇನ್ನೊಂದು ಕಡೆ ಡೋಸ್ ಕವರೇಜ್ ಹಾಗೆ ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆಯೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪಾಲಿಕೆಯ ವಿಶೇಷ ಆಯುಕ್ತರ ತ್ರಿಲೋಕ್ ಚಂದ್ರರಿಂದ ಸೂಚನೆ ಕೂಡ ಬಂದಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಕೊರೋನಾ ನಾಲ್ಕನೇ ಅಲೆ ಹಿನ್ನೆಲೆಯಲ್ಲಿ ಇದೀಗ ಬಿಬಿಎಂಪಿ ಕೂಡ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಕಡ್ಡಾಯವಾಗಿ ಇನ್ಮುಂದೆ ಥಿಯೇಟರ್ಗಳಿಗೆ ಹೋಟೆಲ್ಗಳಿಗೆ ಮಾಲ್ಗಳಿಗೆ ಹೋಗೋರು ಎರಡು ಡೋಸ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿರಬೇಕು ಅಂತ ಇನ್ನು ಏನೇನು ಸೂಚನೆಗಳನ್ನು ನೀಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಮತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಕಳೆದ ಒಂದು ವಾರದಿಂದಲೂ ಹೆಚ್ಚಿಗೆ ಆಗ್ತಾ ಇದ್ರು ಬೆಂಗಳೂರಿನಲ್ಲಿ ಸಾಕಷ್ಟು ಸಕ್ರಿಯ ಪ್ರಕರಣಗಳು ಕೂಡ ಕಾಣಿಸುತ್ತಿದೆ ಆದ್ರೂ ನಿನ್ನೆ ಸಂಜೆ ಕೂಡ ಸಾಕಷ್ಟು ಸಕ್ರಿಯ ಪ್ರಕರಣಗಳು ಕಾಣಿಸಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಡಳಿತ ಕೇಂದ್ರ ಆಗಿರುವಂತಹ ಬಿಬಿಎಂಪಿ ಅದರಲ್ಲೂ ಆರೋಗ್ಯ ಅಧಿಕಾರಿಗಳನ್ನ ನೇತೃತ್ವ ವಹಿಸಿಕೊಂಡಿರುವಂತಹ ತ್ರಿಲೋಕ ಚಂದ್ರ ಅವರು ಎಲ್ಲಾ ವಲಯ ಅಧಿಕಾರಿಗಳು ಸೇರಿದಂತೆ ಯಾವ್ಯಾವ ವಲಯದಲ್ಲಿ ಜೊತೆಗೆ ಯಾವ್ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಜನ ಸೇರುವಂತಹ ಒಂದು ಕಮರ್ಷಿಯಲ್ ಏರಿಯಾಗಳಿರ್ತವೆ ಕಮರ್ಷಿಯಲ್ ಉದಾಹರಣೆಗೆ ಮಾಲ್ಗಳು ಹೋಟೆಲ್ಗಳು ಚಿತ್ರಮಂದಿರಗಳು ಸೇರಿದಂತೆ ಇನ್ನಿತರ ವಾಣಿಜ್ಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಇರ್ತಾರೆ ಅವರೆಲ್ಲನೂ ಕರೆಸಿ ಸಭೆಯನ್ನ ಮಾಡಲಾಗಿದೆ ಈಗಾಗಲೇ ಸಭೆಯನ್ನ ಮಾಡಿರೋ ಕಾರಣದಿಂದಾಗಿ ಯಾವ ವಿಚಾರದಲ್ಲಿ ಹೊಸ ಹೊಸ ಮಾರ್ಗಗಳನ್ನ ಸೂಚನೆ ತಂದಿದ್ದಾರೆ ಎನ್ನುವಂತ ಒಂದಷ್ಟು ಅನುಮಾನಗಳಿದ್ವು ಆದ್ರೆ ಯಾವುದೇ ರೀತಿಯಂತ ಹೊಸ ಮಾರ್ಗಸೂಚಿಗಳನ್ನ ತಂದಿಲ್ಲ ಅಂದ್ರೆ ಈ ಹಿಂದೆ ಒಂದನೇ ಅಲೆ ಎರಡನೇ ಅಲೆ ಮೂರನೇ ಅಲೆಯಲ್ಲಿ ಏನೆಲ್ಲ ಮಾರ್ಗಸೂಚಿಗಳಿದವೋ ಅದೇ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ತ್ರಿಲೋಕ ಚಂದ್ರ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟುವಂಥದ್ದು ಅದರದ್ದು ಬಿಬಿಎಂಪಿ ಹೊರವಲಯದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಹೊರವಲಯದಲ್ಲಿ ಅತಿ ಹೆಚ್ಚಾಗಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಕಾರಣದಿಂದಾಗಿ ಆಯಾ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಅದರಲ್ಲಿ ಪ್ರಮುಖ ಸೂಚನೆಗಳನ್ನ
ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯಾದಂತ ಸೂಚನೆಗಳನ್ನು ಕೊಟ್ಟಿದೆ ಅನ್ನುವಂಥದ್ದೇ ನೋಡೋದೇ ಆದ್ರೆ, ವರ ರೋಗಿಗಳ ವಿಭಾಗ ಓಪಿಡಿ ಏನಿರುತ್ತೋ ಆಸ್ಪತ್ರೆಗಳ ವಿಚಾರದಲ್ಲಿ ನೋಡೋದಾದ್ರೆ, ಎಲ್ಲಾ ಐ ಎಲ್ ಐ ಮತ್ತೆ ಎಸ್ ಎ ಆರ್ ಐ ಪ್ರಕರಣಗಳ ಸಂಬಂಧಪಟ್ಟಗೆ ಪರೀಕ್ಷಿಸಬೇಕು, ಜೊತೆಗೆ ಒಳ ರೋಗಿಗಳಿಗೆ ಕೋವಿಡ್ 19 ಪರೀಕ್ಷೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳನ್ನ ಕಾಯ್ದಿರಿಸುವಂತೆ ಕುರಿತು ಚರ್ಚಿಸಲಾಗಿದೆ, ಜೊತೆಗೆ ಶೇಕಡ 10ರಷ್ಟು ಮೀಸಲಾತಿ ಕಡ್ಡಾಯಗೊಳಿಸುವಂತಹ ಕೇಂದ್ರ ಸರ್ಕಾರದ ಇಂದಿನ ಆದೇಶ ಇನ್ನೂ ಪ್ರಸ್ತುತವಾಗಿರೋ ಕಾರಣದಿಂದಾಗಿ ಆಯಾ ಆಸ್ಪತ್ರೆಗಳು ಅದನ್ನ ಸನ್ನದ್ಧವಾಗಿ ಸ್ಥಿತಿಯಲ್ಲಿ ಇರಿಸಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಖಾಸಗಿ ಆಸ್ಪತ್ರೆ ಹಾಸಿಗೆಗಳಿಗಾಗಿ ರಿಯಲ್ ಟೈಮ್ ಬೆಡ್ ಲಭ್ಯತೆ ಪೋರ್ಟಲ್ ಅನ್ನ ತಕ್ಷಣವೇ ಸಕ್ರಿಯಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಇನ್ನುಳಿದಂತೆ ಸಿನಿಮಾ ಹಾಲ್ಗಳು, ಮಾಲ್ಗಳು, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ವ್ಯಾಪಾರಿ ಒಕ್ಕೂಟಗಳು ಮತ್ತು ಇತರೆ ವಾಣಿಜ್ಯ ಸಂಸ್ಥೆಗಳಿಗೆ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿರುವಂತದ್ದು ಮಧು. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದೀಗ BBMP ಏನು ಇನ್ನು ಮುಂದೆ ಹೋಟೆಲ್ ಹಾಗೆ ಮಾಲ್, ಚಿತ್ರಮಂದಿರ ಇತ್ಯಾದಿ ವಾಣಿಜ್ಯ ಸ್ಥಳಗಳಲ್ಲಿ ಕೋವಿಡ್ 2 ಡೋಸ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿರಲೇಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿದೆ. ಹಾಗೆ ಮಾಸ್ಕ್ ಧಾರಣೆ, ಇನ್ನು ಸಾಮಾಜಿಕ ಅಂತರ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು, ಇನ್ನು ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳ ಲಸಿಕಾಕರಣವನ್ನು ಕೂಡ ಖಚಿತಪಡಿಸಿಕೊಳ್ಬೇಕು, ಇನ್ನು ಅವರನ್ನು ಆಗಾಗ್ಗೆ ಪರೀಕ್ಷೆಗೊಳಪಡಿಸ್ತಾ ಇರಬೇಕು ಅನ್ನೋ ಸೂಚನೆ ಕೂಡ ನೀಡಿದೆ. ಹಾಗೆ ಹೆಚ್ಚಿನ ಪ್ರಕರಣಗಳಿರುವ ಪ್ರದೇಶಗಳಿಂದ ಬರುವವರ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಅನ್ನೋ ಸೂಚನೆ ಕೂಡ ಹೊರಬಿದ್ದಿದೆ. ಹೀಗಾಗಿ ಏನು ಕೊರೋನಾ 4ನೇ ಅಲೆಯನ್ನು ತಡೆಗಟ್ಟಬಹುದು ಅಂತ BBMP ಈ ರೀತಿಯಾದಂತಹ ಹೊಸ ಸೂಚನೆಗಳನ್ನು ಬಿಡುಗಡೆ ಮಾಡಿದೆ.